ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ದೇವರ ಪೂಜಾ ಕಾರ್ಯದಲ್ಲಿ ಭಕ್ತರ ನಡುವೆ ತಾರತಮ್ಯ ಮತ್ತು ಭಕ್ತರ ಹುಂಡಿ ಹಣದಲ್ಲಿ ವಂಚನೆ ಹಿನ್ನೆಲೆ ಟ್ರಸ್ಟ್ನವರು ಅರ್ಚಕನನ್ನು ವಜಾ ಮಾಡಿದರು. ಅರ್ಚಕ ದೇವಾಲಯಕ್ಕೆ ಬಾಗಿಲು ಹಾಕಿ ಭಕ್ತರಿಗೆ ದೇವರ ದರ್ಶನ ಸಿಗದಂತೆ ಮಾಡಿದ್ದ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿಯ ಬಯಲು ಬಸವಣ್ಣ ದೇವಸ್ಥಾನಕ್ಕೆ ಅರ್ಚಕ HV ಕೃಷ್ಣಮೂರ್ತಿ ಬಾಗಿಲು ಹಾಕಿ ಎರಡು ದಿನದಿಂದ ಭಕ್ತರಿಗೆ ದೇವರ ದರ್ಶನ ಸಿಗದಂತೆ ಮಾಡಿದ್ದರು. ಅರ್ಚಕನ ವರ್ತನೆಯಿಂದ ಬೇಸತ್ತ ಭಕ್ತರು ಬೀಗ ರಿಪೇರಿ ಮಾಡುವವನನ್ನು ಕರೆದು ದೇವಸ್ಥಾನದ ಬಾಗಿಲು ತೆರೆದು ದೇವರಿಗೆ ಪೂಜೆ ಮಾಡಿ ದೇವರ ದರ್ಶನ ಪಡೆದರು. ಐತಿಹಾಸಿಕ ಹಿನ್ನೆಲೆ ಬಯಲು ಬಸವಣ್ಣ ದೇವಸ್ಥಾನಕ್ಕೆ ಪೂಜೆ ಮಾಡಲು ಅರ್ಚಕರು ಇರಲಿಲ್ಲ. ಬಯಲು ಬಸವಣ್ಣ ದೇವಸ್ಥಾನದ ಸೇವಾ ಟ್ರಸ್ಟ್ನವರು 11 ವರ್ಷಗಳ ಹಿಂದೆ ಗೌರಿಬಿದನೂರು ಮೂಲದ HN ಕೃಷ್ಣಮೂರ್ತಿಯನ್ನ ಅರ್ಚಕನನ್ನಾಗಿ ನೇಮಿಸಿದ್ದರು. ದಿನ ಕಳೆದಂತೆ ಅರ್ಚಕ ದೇವಸ್ಥಾನವನ್ನು ತನ್ನ ಸ್ವತ್ತು ಎಂಬಂತೆ ವರ್ತಿಸತೊಡಗಿದ. ದೇವಸ್ಥಾನಕ್ಕೆ ಬರುವ ಭಕ್ತರ ನಡುವೆ ತಾರತಮ್ಯ ಮಾಡತೊಡಗಿದ. ಹಣ ಕೊಟ್ಟವರಿಗೆ ಪೂಜೆ, ಹಣ ಕೊಡದಿದ್ದವರಿಗೆ ಪೂಜೆ ಮಾಡಿಕೊಡುತ್ತಿರಲಿಲ್ಲ. ಕಾಣಿಕೆ ಉಂಡಿಯ ಮೇಲೆ ಆರತಿ ತಟ್ಟೆ ಇಟ್ಟು ಭಕ್ತರ ಕಾಣಿಕೆ ಹಣವನ್ನು ತಾನೇ ಪಡೆಯುತ್ತಿದ್ದ. ಟ್ರಸ್ಟ್ನವರ ಗಮನಕ್ಕೂ ತರದೆ ಮುಜರಾಯಿ ಇಲಾಖೆ ಅಧಿಕಾರಿಗಳನ್ನು ಕರೆದು ಹುಂಡಿ ಹಣ ಎಣಿಕೆ ಮಾಡಿದ್ದಾನೆಂದು ಟ್ರಸ್ಟ್ನವರು ಗಂಭೀರ ಆರೋಪ ಮಾಡಿದ್ದಾರೆ. ಅರ್ಚಕನ ವರ್ತನೆಯಿಂದ ಬೇಸತ್ತ ಟ್ರಸ್ಟ್ನವರು ಸರ್ವಾನುಮತದಿಂದ ಅರ್ಚಕನನ್ನು ವಜಾ ಮಾಡಿದ್ದಾರೆ. ಲಕ್ಷ್ಮೀ ಮೇಡಮ್ ಅವರು ಅಂತ ಇದ್ರು ಅವಾಗ ಮುಜರಾಯಿ ಇಲಾಖೆ ತಹಸೀಲ್ದಾರ ಎಡ್ಡ ಅವರು, ಧಾರ್ಮಿಕ ದತ್ತಿ ಅವರಲ್ಲಿ ಲಕ್ಷ್ಮೀ ಅವ್ರ ಹೆಸರು ಲಕ್ಷ್ಮೀ ಮೇಡಮ್ ಅವರು ಅಂತ ಸರ್. ಎಲ್ಲ ಪರಿಶೀಲನೆ ಮಾಡಿ ಅವರೇ ಖುದ್ದಾಗಿ ಆಫೀಸ್ಗಳೆಲ್ಲ ಪರಿಶೀಲನೆ ಮಾಡಿ ಅಲ್ಲೇ ನಮಗೊಂದು ಒಂದು ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ಟರು ಪಾರದರ್ಶಕವಾಗಿದ್ದ. ಆಮೇಲೆ ಇದಾಯ್ತು, ಎರಡು ಕಾರಣ ಆಯಿತು. ಆಮೇಲೆ ಮೊನ್ನೆ ಡಿಸೆಂಟಾಗಿ ನಮ್ಮ ಟ್ರಸ್ಟ್ಗೆ ತಿಳಿಸಿದಂಗೆ ಉಂಡಿ ಓಡಿಸಿದ್ದಾರೆ ಮೂರು ಅವರು ಈ ಥರದ್ದು. ನಮ್ಮ ಯಾವ ಒಂದು ಗಮನಕ್ಕೂ ತೊಗೊಂಬಂದಿಲ್ಲ, ಯಾವ ಸಾರ್ವಜನಿಕರಿಗೂ ತೊಗೊಂಬರಲಿಲ್ಲ, ನಮ್ಮ ಟ್ರಸ್ಟ್ನ ಗಮನಕ್ಕೂ ಬರಲಿಲ್ಲ. ನಮಗೆ ಟ್ರಸ್ಟಿಗೆ ಗೊತ್ತಾಗಿದ್ದು 20 ದಿನ ಉಂಡಿ ಓಡೋದು 20 ದಿನ ಆದಮೇಲೆ. ಅದು ಎಲ್ಲಿ ನಾವು ಏನಕ್ಕೋ ಕೆಲಸದ ಮೇಲೆ ನಮ್ಮ ಕೆಲಸದ ಮೇಲೆ ತಾಲೂಕು ಆಫೀಸ್ ಹತ್ರ ಹೋದಾಗ ಅವಾಗ ಅಲ್ಲಿ ಅಧಿಕಾರಿಗಳು ಉಂಡಿ ಸರ್ ಉಂಡಿ ಹೊಡೆದವ್ರೆ ನೀವು ಯಾರು ಇರಲಿಲ್ಲ ಅಂತ ಅಂದಾಗ ಅವಾಗ ನಮಗೆ ಹೆಂಗೆ ಹೊಡಿತಾರೆ ಸರ್, ನಮಗೆ ವರ್ಷ ವರ್ಷವೂ ನೋಟಿಸ್ ಕಳಿಸಿ ನಮ್ಮ ಮುಖಾಂತರದಿಂದ ಹೊಡಿತಾರೆ, ಹೆಂಗೆ ಹೊಡಿಯೋಕ್ಕಾಗುತ್ತೆ ಅಂದಾಗ ಇಲ್ಲ ಸರ್ ಹೊಡೆದೆ ನಾವು ಹೋಗಿದ್ವಿ ಹೊಡೆದವ್ರೆ ಅಂದರೆ ಆಫೀಸರು ಹೊಡೆದಿದ್ದಾರೆ. ಆವಾಗ ನಾವು ಅಲ್ಲಿಂದ ಹಚ್ಚಿಗೆ ನಾವು ಎಲ್ಲ ಎಲ್ಲಿ ಅರ್ಜಿ ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ, ಇವರು ಮಾಡ್ತಾರಂತ ಇದು ಎಲ್ಲ ಮಾಡಿ ಕಾನೂನು ರೀತಿಯಲ್ಲಿ ನಾವು ಇವ್ರನ್ನ ವಜಾಗೊಳಿಸಿದ್ವಿ. ಬಯಲು ಬಸವಣ್ಣ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಸರ್ವೆ ನಂಬರ್ 54ರಲ್ಲಿ 37 ಗುಂಟೆ ಜಮೀನು ಇದೆ. ಟ್ರಸ್ಟನ್ನು ಮುಜರಾಯಿ ಇಲಾಖೆಗೆ ಸೇರಿಸಿದ್ದಾರೆ. ಇಡೀ ದೇವಸ್ಥಾನ ತನಗೆ ಸಿಗುತ್ತದೆ ಎಂಬ ಕಾರಣಕ್ಕೆ ಮುಜರಾಯಿ ಇಲಾಖೆಗೆ ದೂರು ನೀಡಿರುವ ಅರ್ಚಕ ಟ್ರಸ್ಟ್ನವರು ದೇವಸ್ಥಾನದ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸಿ ಹಣ ದೋಚುತ್ತಿದ್ದಾರೆಂದು ಆರೋಪ ಮಾಡಿದ್ದಾರೆ. ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಮಳಿಗೆ ನಿರ್ಮಾಣ ಮಾಡಿಲ್ಲವೆಂದು ವರದಿ ನೀಡಿದ್ದಾರೆಂದು ಟ್ರಸ್ಟ್ನವರು. ಅರ್ಚಕರು ನಮಗೆ ಈ ಅರ್ಚಕರ ಬಗ್ಗೆ ಫುಲ್ ಮಾಹಿತಿ ಗೊತ್ತಿರಲಿಲ್ಲ. ನಮಗೆ ಏನಾಯಿತು ಅಂದರೆ ಈ ಅರ್ಚಕರು ಈ ಗೌರಿಬಿದನೂರು ಕಡೆ ಇರುವಂಥ HV ಕೃಷ್ಣಮೂರ್ತಿ HN ಕೃಷ್ಣಮೂರ್ತಿ ಅಂತ ಅರ್ಚಕರ ಹೆಸರು. ಇವ್ರನ್ನ ನಾವು ಈಗ ಒಬ್ಬರನ್ನ ನೇಮಿಸೋಣ, ಮಂತ್ರಗಳು ಹೇಳಿ ಸ್ವಲ್ಪ ಭಕ್ತಾದಿಗಳಿಗೆ ಪೂಜೆ ಪುನಸ್ಕಾರ ಮಾಡಿಕೊಳ್ಳಿ ನೇಮ ನಿಷ್ಠೆಯಿಂದ ಅಂತ ನಾವು ನಮ್ಮ ಕೆಲವು ಗೊತ್ತಿರೋರಿಗೆ ಹೇಳಿದಾಗ ಅವ್ರಿಗೂ ಅವ್ರ ವಿಚಾರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ದಿರಾ ನಮ್ಮನ್ನ ಅವ್ರನ್ನ ಕರ್ಕೊಂಬಂದರು ಟ್ರಸ್ಟಿಗೆ. ಇವರು 11 ವರ್ಷದಿಂದ ಅವ್ರನ್ನ ನಾವು ಪೂಜಾರಿಗೆ ನೇಮಕ ಮಾಡಿದ್ದೀವಿ. ಆ 11 ವರ್ಷದಿಂದ ನಾವು ಪೂಜಾರಿ ನೇಮಕ ಮಾಡಿದ್ದೀವಿ. ನಮಗೆ ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ. ತದನಂತರ ಏನಾಯಿತು ಅಂದರೆ ನಾವೆಲ್ಲ ಇಕ್ಕಂಡಾದಮೇಲೆ ಕೆಲವು ದೇವಸ್ಥಾನದಾಗೆ ಅಷ್ಟಕ್ಕಾಗಲೇ ದೊಡ್ಡಬಳ್ಳಾಪುರದ ಬಂದು ಹೊಸದ್ರಲ್ಲಿ ಒಂದು 2-3 ದೇವಸ್ಥಾನದಲ್ಲಿ ಅವರು ಪೂಜಾ ಕಾರ್ಯಕ್ರಮಗಳಲ್ಲಿ ಮಾಡಿದರು, ಇಟ್ಕೊಂಡಿದ್ರು ಅವ್ರಿಗೆ ಪೂಜೆ ಮಾಡೋದಕ್ಕೆ. ಆ ಜಾಗದವರೆಲ್ಲ ಗುರುತುಪರಿಚಯ ಇರೋರು ಬಂದು ಏನು ನೀವು ಇಂಥ ಅರ್ಚಕರನ್ನ ನೀವು ಇಟ್ಕೊಳೋದು ನೋಡ್ರಿ, ನಾವು ಈಗ ಕನಕದಾಸ ರಸ್ತೆಯಲ್ಲಿ ಒಂದು ಗಣೇಶನ ದೇವಸ್ಥಾನಕ್ಕೆ ಇಟ್ಕೊಂಡಿದ್ವಿ, ಅಲ್ಲೆಲ್ಲ ಇವರು ಈ ಥರ ಮಾಡಿರೋದ್ರಿಂದ ಭಕ್ತಾದಿಗಳಿಗೆ ತಾರತಮ್ಯ ಮಾಡಿರೋದ್ರಿಂದ ಟ್ರಸ್ಟ್ಗೆ ಒಂದು ಇದು ಮಾಡೋದ್ರಿಂದ ನಾವು ಅವ್ರನ್ನ ವಜಾಗೊಳಿಸಿದ್ವಿ, ನೀವು ಅಂಥವ್ರನ್ನ ಇಟ್ಕೊಳೋದು ಅಂತ ನಮಗೆ ಅವಾಗ ಅವ್ರು ಬಂದು ಹೇಳಿದ್ರು. ಏನೋ ಇಟ್ಕೊಂಬಿಟ್ಟಿದ್ದೀವಿ ಅವಾಗ ಅಲ್ಲಿ ತಪ್ಪು ಮಾಡವ್ರೆ ಇಲ್ಲಿ ಸೊರೋತಾರೆ ಅನ್ನೋ ಒಂದು ಇದ್ರ ಮೇಲೆ ನಾವು ನಡೆಸ್ಕೊಂಡು ಹೋದ್ವಿ. ತರ್ಗ ಇನ್ನು ಕೆಲವು ದೇವಸ್ಥಾನಗಳಲ್ಲೂ ಇವ್ರಿಗೆ ಇದೇ ಕಂಪ್ಲೇಂಟ್ಗಳು ಬಂದವೆ ಇವ್ರ ಬಗ್ಗೆ. ಅದರಿಂದ ನಾವು ಏನೋ ಅನುಸರಣೆ ಮಾಡ್ಕೊಂಡು 11 ವರ್ಷ ಅನುಸರಣೆ ಮಾಡಿದ್ದೀವಿ, ಇನ್ನು ಇವರು ಭಕ್ತಾದಿಗಳೂ ರೋಸೋಗಿರೋದ್ರಿಂದ ಭಕ್ತಾದಿಗಳಿಂದ ನಮಗೆ ದೂರುಗಳು ಜಾಸ್ತಿ ಬಂದಿದ್ದರಿಂದ ಅವ್ರನ್ನ
ಇಲ್ಲಿನ ಲಾಯಕ್ಕಿಲ್ಲ ಈ ದೇವಸ್ಥಾನಕ್ಕೆ ಅಂದ್ಬಿಟ್ಟು ನಾವು ವಜಾ ಮಾಡಿದ್ವಿ. ಅರ್ಚಕನ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.